ಚಂದನ್ ಮತ್ತು ಜಯಶ್ರೀನಿವಾಸನ್ ನಡುವೆ ತಮಾಷೆ ಕಿತ್ತಾಟ. ಚಂದನ್ ತಂದಿರೋ ಶೂಗಳನ್ನು ನೋಡಿ ಸಮೀರ್ ಆಚಾರ್ಯರು ಆಶ್ಚರ್ಯ. ನಿಮ್ಮಲ್ಲೆಲ್ಲ ಇರೋ ಶೂಗಳ ದುಡ್ಡಿಗೆ ಮನೆ ಬರುತ್ತೆ ಅಂತ ರಿಯಾಜ್ಗೆ ಆಚಾರ್ಯರ ಟಾಂಟ್. ನಿವೇದಿತಾ ಫುಲ್ ಕೆಲಸ ಮಾಡ್ತಿದ್ದಾರೆ. ಜೆಕೆಗೆ ಬಿಗ್ ಬಾಸ್ಇಂದ ಒಂದು ಸೀಕ್ರೆಟ್ ಟಾಸ್ಕ್. ಮ್ಯೂಸಿಕಲ್ ಚೇರ್ ಸಮಯದಲ್ಲಿ ಕುರ್ಚಿ ಮೇಲೆ ಕೂತಿರುವ 4 ಸದಸ್ಯರನ್ನು ಜೆಕೆ ಎಬ್ಬಿಸಿದ್ರೆ ಮನೆಗೆ ಎಕ್ಸ್ಟ್ರಾ 2,000 ಲಕ್ಸುರಿ ಬಜೆಟ್ ಪಾಯಿಂಟ್ಗಳು ಸಿಗಲಿದೆ. ಈ ಟಾಸ್ಕ್ನಲ್ಲಿ ವಿಫಲವಾದರೆ 2,000 ಪಾಯಿಂಟ್ಸ್ ಕಟ್. ಮ್ಯೂಸಿಕಲ್ ಚೇರ್ ಶುರು. ಜೆಕೆ ಅವರ ಪ್ರಯತ್ನಗಳು ಶುರುವಾಗಿದೆ. ಟಾಸ್ಕ್ಗಳು ಮುಂದೆ ಸಾಗಿವೆ. ಮ್ಯೂಸಿಕಲ್ ಚೇರ್ ಟಾಸ್ಕ್ ಮುಗಿತು, ಆದರೆ ಜೆಕೆ ಸೀಕ್ರೆಟ್ ಟಾಸ್ಕ್ನಲ್ಲಿ ಫೇಲ್. ಬಿಗ್ ಬಾಸ್ ಮನೆಯಲ್ಲಿ ಚಂದ್ರು ಮತ್ತು ಆಚಾರ್ಯರ ಫುಲ್ ಜಗಳ. ಬೆಸ್ಟ್ ಪರ್ಫಾರ್ಮರ್ ಮತ್ತು ವರ್ಸ್ಟ್ ಪರ್ಫಾರ್ಮರ್ ಯಾರನ್ನು ಮಾಡೋದು ಅನ್ನೋ ಲೆಕ್ಕಾಚಾರ ಕ್ಯಾಪ್ಟನ್ ಚಂದನ್ನದು. ಮ್ಯೂಸಿಕಲ್ ಚೇರ್ ಟಾಸ್ಕ್ ಗೆದ್ದದ್ದಕ್ಕೆ ಆಚಾರ್ಯರಿಗಾಗಿ ಪದಕ. ಲಕ್ಸುರಿ ಪಾಯಿಂಟ್ಸ್ ಎಲ್ಲ ಕಡಿತಗೊಂಡು ಮನೆಯ ಸದಸ್ಯರಿಗೆ ಸಿಕ್ಕಿದ್ದು 3,000 ಪಾಯಿಂಟ್ಸ್. ಕ್ಯಾಪ್ಟನ್ ಚಂದನ್ ಬೆಸ್ಟ್ ಪರ್ಫಾರ್ಮರ್ ಆಗಿ ದಿವಾಕರ್ ಮತ್ತು ವರ್ಸ್ಟ್ ಪರ್ಫಾರ್ಮರ್ ಆಗಿ ಜೆಕೆಯನ್ನು ಆಯ್ಕೆ ಮಾಡಿದ್ರು. ಮೊದಲು ಎಲ್ಲರಿಗೂ ತಮ್ಮ ಪಾಲಿನ ಬಿಸ್ಕೆಟ್ಸ್ ಕೊಟ್ಟರು. ಟಾಸ್ಕ್ ಮುಗಿದ ಖುಷಿ, ಮನಸ್ತಾಪಗಳೇನೂ ಆಗಿಲ್ಲ ಅನ್ನೋ ಸಮಾಧಾನ ಎಲ್ಲರಿಗೂ. ಇವತ್ತಿನ ಬಿಗ್ ಬಾಸ್ ಹೈಲೈಟ್ಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.